ಟೋಟಲ್ ಡಾಲರ್ಸ್ ನಮಗೆ ಜೀರೋ. ಒಂದು ರೂಪಾಯಿ ಖರ್ಚಿಲ್ದೇನೆ ಫಿಲಮ್ ನೋಡೋದು ಹೆಂಗೆ ಅಂದ್ರೆ ಹಿಂಗೆ ಎಲ್ಲರೂ ತಿಂತೀರಿ ಅಂತ ನಿನ್ಗೂ ಶುರುವಾಗೋಯ್ತಾ? ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಫಿಲಮ್ಗೆ ಬಂದಿದ್ದೀವಿ ಸಿನಿಪ್ಲೆಕ್ಸ್ ಅಲ್ಲಿ ಡಾಕ್ಟರ್ ಸ್ಟ್ರೇಂಜ್ಗೆ. ನಾನು ನಿಮ್ಗೊಂದು ಸೂಪರ್ ಸರ್ಪ್ರೈಸ್ ವಿಷಯ ಹೇಳ್ತೀನಿ ಅಂದರೆ, ಈ ಫಿಲಮ್ಗೆ ನಾವು 1 ರೂಪಾಯಿ ಕೂಡ ಖರ್ಚು ಮಾಡೋಂಗಿಲ್ಲ. ಈ ಫಿಲಮ್ ಅಲ್ಲ, ಇಲ್ಲಿ ಯಾವ ಫಿಲಮ್ಗೂ ನಾವು ಖರ್ಚು ಮಾಡೋಂಗಿಲ್ಲ ಇವತ್ತು ಹೋದರೆ. ಯಾಕೆ ಅಂತ ನಾನು ನಿಮಗೆ ಡೀಟೈಲಾಗಿ ಹೇಳ್ತೀನಿ. ಏನಕ್ಕೆ ನಾನು ದುಡ್ಡು ಕೊಡ್ತಾ ಇಲ್ಲ ಅಂದರೆ, ಎಷ್ಟು ಫಿಲಮ್ ಫ್ರೀ ನನಗೆ ಸಿಗುತ್ತೆ, ನಮ್ಮಿಬ್ರಿಗೂ ಸೇರಿ ಎಷ್ಟು ಹೋಗ್ಬೋದು, ಏನೇನು ಲಾಜಿಕ್ ಬಿಹೈಂಡ್ ಇದ್ರ ಹಿಂದೆ ಇದೆ, ನಿಜವಾಗ್ಲೂ ಫ್ರೀ ಆಗಿದೆಯಾ ಅಥವಾ ನಾವು ಏನಾದ್ರು ಪೇ ಮಾಡ್ತಿದ್ದೀವ ಅಂತ. ಸೊ ಮೂವಿ ಜೊತೆ ಪಾಪ್ಕಾರ್ನ್ ತಿನ್ನೋದಕ್ಕೆ ಎಲ್ಲಾನು ಫ್ರೀ ಆಗ್ತಾ ಹೋಗ್ಬೋದು. ಇದು ಬಟ್ ಅದು ರಿಸ್ಟ್ರಿಕ್ಟೆಡ್, ಸರ್ಟನ್ ಕಂಡೀಷನ್ ಇದೆ. ಸೊ ಎಲ್ಲಾ ಮೂವಿಗೂ ಅಲ್ಲ, ಸಿನಿಪ್ಲೆಕ್ಸ್ ಅಲ್ಲಿ ಮಾತ್ರ. ಆಲ್ ಓವರ್ ಕೆನಡಾದಲ್ಲಿ ಸಿನಿಪ್ಲೆಕ್ಸ್ ಅನ್ನೋದು ಒಂದೇ ಮಲ್ಟಿಪ್ಲೆಕ್ಸ್ ಇರೋದು, ಪ್ರತಿ ಏರಿಯಾದಲ್ಲೂ ಇರುತ್ತೆ. ಸೊ ಇಲ್ಲಿ ಹಿಂದಿ ಇಂಗ್ಲಿಷು ಎಲ್ಲ ಬರುತ್ತೆ, ಆದರೆ ರೀಜನಲ್ ಮೂವೀಸ್ ಬರಲ್ಲ, ಕನ್ನಡ ಮತ್ತು ಬೇರೆ ಭಾಷೆಗಳು ಬರಲ್ಲ. ಸೊ ನೀವು ಆ ಮೂವೀಸ್ದು ಥಿಯೇಟರ್ ನೋಡಬೇಕು ಅಂದರೆ ಕೆ ಜಿ ಎಫ್ ಮತ್ತು ಜೇಮ್ಸನ್ನ ನಾನು ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೀನಿ, ಅದನ್ನ ಈ ವಿಡಿಯೋ ಆದಮೇಲೆ ಖಂಡಿತವಾಗಿ ನೋಡ್ಕೊಂಬನ್ನಿ. ಸೊ ಇದ್ರೊಳಗಡೆ ಸಿನಿಪ್ಲೆಕ್ಸ್ ಒಳಗಡೆ ಏನೇನು ಸ್ಪೆಷಾಲಿಟಿ ಇದೆ ಅಂತ ಒಳಗಡೆ ಹೋಗಿ ನೋಡೋಣ. ಬರೀ ಫಿಲಮ್ ಅಲ್ಲ, ಬೇರೆ ಎಂಟರ್ಟೈನ್ಮೆಂಟ್, ಫುಲ್ ಆಕ್ಟಿವಿಟೀಸ್ ಇರುತ್ತೆ. ಫಿಲಮ್ಗೆ ಒಂದು 3-4 ಅವರ್ಸ್ ಮುಂಚೆನೆ ಜನ ಬರ್ತಾರೆ, ಯಾಕೆ ಬರ್ತಾರೆ ಅಂತ ಒಳಗಡೆ ಹೋಗಿ ನೋಡೋಣ. ಸೊ ಪ್ರಶಾಂತ್ ಇಲ್ಲಿ ಇವತ್ತು ಫ್ರೀ ಮೂವಿ ಬುಕ್ ಮಾಡ್ತಾ ಇದ್ದಾರೆ. ಕೆನಡಾ ಅಲ್ಲಿ ಫ್ರೀ ಮೂವೀಸ್ ಕೂಡ ನೋಡ್ಬೋದು ಅಲ್ವಾ ಪ್ರಶಾಂತ್? ಫ್ರೀ ಮೂವೀಸ್ ಏನ್ ನೋಡಕ್ಕೆ ಅಂತಲ್ಲ, ಅಲ್ಲಿ ಒಂದು ಲಾಜಿಕ್ ಇದೆ. ಏನಂದ್ರೆ, ನಾವು ಈಗ ನೋಡಿ, ಯಾವ ಫಿಲಮ್ ಬೇಕಾದ್ರೂ ಫ್ರೀ, ಯಾವ್ದಾದ್ರು ಫಿಲಮ್ ಹೋದ್ರು ಫ್ರೀ. ಆದ್ರೆ ಅದ್ ಹೇಗೆ ಅಂತ ನಾನು ತೋರಿಸ್ತೀನಿ. ಇವಾಗ ನಾವು ಹೋಗ್ಬೇಕಾಗಿದ್ರು ಡಾಕ್ಟರ್ ಸ್ಟ್ರೇಂಜ್ಗೆ ಅಲ್ವಾ. ಸೊ ನಾನು ಇಲ್ಲಿ ನಮ್ಗೆ 3D 4D ಎಲ್ಲ ಇದೆ, ಡಿ ಬಾಕ್ಸ್. ನಿಮ್ ಡಿ ಬಾಕ್ಸ್ ಅಂದ್ರೆ ಗೊತ್ತು, ಚೇರೇನೆ ಅಲ್ಲಾಡುತ್ತಲ್ಲ. ಅದು ಚೇರ್ ಏನೇ ಅಳ್ಳಾಡುತ್ತೆ ಹಿಂಗೆ ಅಂದ್ರೆ, ಅದು ಹೆಂಗ್ ಮ್ಯೂಸಿಕ್ ಇದು ಬರುತ್ತೋ ಹಂಗೆ ಚೇರ್ ಕೂಡ ವೈಬ್ರೇಟ್ ಆಗುತ್ತೆ. ಸೊ ಈಗ ನಾನು ನಾರ್ಮಲ್ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ ಸಂಜೆ 6:30ಗೆ, ಓಕೆನಾ? ಈಗ ನೋಡಿ, ಡಾಕ್ಟರ್ ಸ್ಟ್ರೇಂಜ್ ಇಲ್ಲಿ ನೋಡು, ಈಗ ಟಿಕೆಟ್ ಪ್ರೈಸ್ ಬಂದು $13.50 ಇದೆ ಇಲ್ಲಿ ಒಬ್ಬರಿಗೆ. ಟ್ಯಾಕ್ಸ್ ಎಲ್ಲ ಸೇರಿ 15 ಆಗುತ್ತೆ, ಅಂದ್ರೆ ಅರೌಂಡ್ ಇಂಡಿಯನ್ ಪ್ರೈಸ್ ಅಲ್ಲಿ 1,000-1,100 ರೂಪಾಯಿ ಒಬ್ರಿಗೆ ಬೀಳುತ್ತೆ. ಕರೆಕ್ಟ್. ಸೊ ಇಬ್ರು ಹೋಗ್ಬೇಕಂದ್ರೆ ಒಂದ್ 2,500 ಪಾಪ್ಕಾರ್ನ್ ಚಿಪ್ಸ್ ಅನ್ಕೊಂಡು ಒಂದ್ 2,500 ಬೇಕು. ಸೊ ಈಗ ಇದನ್ ಫ್ರೀ ಆಗಿ ಹೇಗ್ ಹೋಗೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಂದು ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೀನಿ. ಇಲ್ಲಿ ನಂದು ಸೀನ್ ಪಾಯಿಂಟ್ಸ್ ಅಂತ ಇದೆ. ಈ ಒಬ್ರಿಗೆ 1,250 ಪಾಯಿಂಟ್ಸ್ ನಾನು ಕೊಟ್ರೆ ನನ್ನ ಹತ್ರ ಹೇಳೋದ್ರಲ್ಲಿ ಅವ್ರೊಂದು ಫ್ರೀ ಫಿಲಮ್ ಕೊಡ್ತಾರೆ ನನ್ಗೆ. ಸೊ ಈಗ ನಾವು ಇಬ್ರು ಹೋಗ್ಬೇಕು. ಸೊ ಎಷ್ಟು ಟಿಕೆಟ್ ಅಂತ, 2 ಟಿಕೆಟ್ ಅಂತ ಹಾಕ್ತೇವೆ. ಸೊ 2,500 ಪಾಯಿಂಟ್ಸ್ ಆಗುತ್ತೆ. ನನ್ನ ಹತ್ರ ಎಷ್ಟಿದೆ ಅಂದ್ರೆ 10,123 ಪಾಯಿಂಟ್ಸ್ ಇದೆ. ಸೊ ಈಗ 2,500 ಹೋದ್ರೆ ಇನ್ನ 7,500 ಪಾಯಿಂಟ್ಸ್ ಇರುತ್ತೆ. ಅಂದ್ರೆ ಈ ಪಾಯಿಂಟ್ಸ್ ನಾವೇನೇನ್ ಶಾಪಿಂಗ್ ಮಾಡ್ತೀವೋ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನೇನ್ ಶಾಪಿಂಗ್ ಮಾಡಿರ್ತೀವಿ ಅದಕ್ಕೆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಜನರಲಿ ವರ್ಷಕ್ಕೊಂದು 10 ಫಿಲಮ್ ಈಸಿ ಆಗಿ ನೋಡ್ಬೋದು, ಅದಕ್ಕಿಂತ ಏನ್ ಜಾಸ್ತಿ ನಾವು ನೋಡಲ್ಲ. ಸೊ ಈಗ ಇದನ್ ಬುಕ್ ಮಾಡ್ತಾ ಇದ್ದೀನಿ. ನೋಡು, May 14, 2022 6:30ಗೆ ಸಂಜೆ ಆಯ್ತಾ ಸಿನಿಪ್ಲೆಕ್ಸ್. ಸೊ ಇದೆರಡಾಯ್ತು, ಪ್ರೊಸೀಡ್ ಕೊಡ್ಲ? ಮೂರ್ 3 ನಿಮಿಷ ನೋಡಿಲ್ಲಿ, ಟೋಟಲ್ ಡಾಲರ್ಸ್ ನಮಗೆ 0. 1 ರೂಪಾಯಿ ಖರ್ಚಿಲ್ದೇನೆ ಫಿಲಮ್ ನೋಡೋದು ಹೆಂಗೆ ಅಂದ್ರೆ ಹಿಂಗೆ. ಅಂದ್ರೆ ಖರ್ಚಿಲ್ಲ ಅಂದ್ರೆ ಬೇರೆ ಇದಕ್ ಮಾಡಿರ್ತೀವಲ್ಲ. ಆಯ್ತಂತೆ, ಇಮೇಲ್ ಐಡಿ ಬಂದಿರುತ್ತೆ. ಈಗ ಇಮೇಲ್ ಐಡಿ ಟಿಕೆಟ್ ಚೆಕ್ ಮಾಡ್ಬೇಕಂತೆ ನೋಡಿಲ್ಲಿ. ಟಿಕೆಟ್ ಬಂದಿದೆ ಆಲ್ರೆಡಿ, ಇಲ್ಲಿಗೆ ಹಾಕ್ಲಾ ದೊಡ್ಡ. ಸೊ ಟಿಕೆಟ್ ರೆಡಿ ಇಬ್ರಿಗೂ, H24, H25. ಇದನ್ನ ತೋರ್ಸ್ ಒಳಗೆ ಹೋಗ್ತಾ ಇರೋದಷ್ಟೇ. 6:30ಗೆ ಮೂವಿ ಡಾಕ್ಟರ್ ಸ್ಟ್ರೇಂಜ್ ಫ್ರೀ ಮೂವಿ.
ಫ್ರೀ ಮೂವಿ ಏನಲ್ಲ, ನಾವ್ ಖರ್ಚು ಮಾಡಿದ್ದು ಅಲ್ಲ, ಬೇರೆದಕ್ಕಲ್ಲ ಖರ್ಚು ಮಾಡಿದ್ದು, ಬೇರೆ ರೀತಿಯಲ್ಲಿ ಯೂಸ್ಫುಲ್ ಆಯ್ತು. ಖರ್ಚು ಹೆಂಗಿದ್ರು ಹಾಗೆ ಆಗತ್ತೆ. ಕರೆಕ್ಟ್. ಏನು ಮಾರ್ವೆಲ್ ಶರ್ಟ್ ಅನ್ನು ಹಾಕೊಂಡ್ಬಿಟ್ಟಿದ್ಯ ನೀನು? ಮಾರ್ವೆಲ್ ಮೂವಿಗೆ ಮಾರ್ವೆಲ್ ಶರ್ಟ್ ಹಾಕಾಗತ್ತಾನೆ. ಸೂಪರ್. ಬೆಲಿ ಥಿಯೇಟರ್ ಒಳಗಡೆ ಅದೊಂದೇ ಇಲ್ಲ, ಸುಮಾರು ಆಕ್ಟಿವಿಟೀಸ್ ಇದೆ, ಅದ ಹೋಗಿ ಮಾತಾಡ್ತೀನಿ. ಎಂಟರ್ ಆಗ್ತಿರಂಗೆ ಸಿನಿ ಪ್ಲೆಕ್ಸ್ ಕಿಕ್ಕೆ ಗೊತ್ತಾ, ಪಾಪ್ಕಾರ್ನ್ ಸ್ಮೆಲ್ ರೆಸಿಸ್ಟೇ ಮಾಡೋಕ್ಕಲ್ಲ. ಇದು ಜಸ್ಟ್ ಥಿಯೇಟರ್ ಆದ್ರೂ ಫುಲ್ ಗೇಮ್ಸ್ ಇದೆ, ಈ ಕಡೆಗೆ ಆ ಕಡೆಗೆ, ಮಧ್ಯದಲ್ಲಿ ಈಟಬಲ್ಸ್ ಸ್ನ್ಯಾಕ್ಸ್ ಪರ್ಚೇಸ್ ಏರಿಯಾ ಇದೆ, ಫುಲ್ ಗೇಮ್ಸ್ ಇದೆ. ನೋಡೋಣಪ್ಪ ಒಂದೊಂದೇ. ಸಿನಿಪ್ಲೆಕ್ಸ್ ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಅಪ್ಪ, ಇಲ್ಲಿ ಬರೋದಕ್ಕೆ ಸಖತ್ ಖುಷಿ ಆಗುತ್ತೆ. ಏಕೆಂದರೆ ಗೇಮ್ಸ್ ಎಲ್ಲನೂ ಇರುತ್ತೆ, ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂದು ಮಿನಿ ಕಸಿನೋ ಥರನೇ ಇರುತ್ತೆ. ಈ ಕಡೆ ನೋಡ್ಬೋದು ಎಷ್ಟೊಂದು ಥರದ ಗೇಮ್ಸ್ ಇದೆ. ಮುಂಚೆ ನಾನು ಇಲ್ಲಿ ಗೇಮ್ಸ್ ಆಡಿದ್ದೆ, ಸಖತ್ತಾಗಿತ್ತು. ಕಾಯಿನ್ಸ್ ಹಾಕ್ಬೇಕು, ಕಾಯಿನ್ಸ್ ಹಾಕ್ಬೇಕು, 8 ಕ್ರೆಡಿಟ್ಸ್ ಅಂತೆ. ಅವಾಗ ಪ್ಲೇ ಆಗುತ್ತೆ. ಮ್ಯೂಸಿಕ್ ಪಿಯಾನೋ ಪ್ಲೀಸ್. ನೀನ್ ಯಾವ ಗೇಮ್ಸ್ ಆಡ್ಬೇಕು ಮೇಘ? 18 ಕ್ರೆಡಿಟ್ಸ್ ಕೊಟ್ರೆ ಅದೇ ಅದು ಬರುತ್ತಲ್ಲ, ಹಾ ತಗೊಂಡು ಹೋಗಿ ಬೊಂಬೆ ಕೊಡ್ತದೆ. ಯಾವ ಬೊಂಬೆ ತಗೊಳತ ಗೊತ್ತಿಲ್ಲ. ಮಕ್ಳಿಗೆ ಮಾತ್ರ ಫುಲ್ ಎಂಟರ್ಟೈನ್ಮೆಂಟ್. ಏನು ಸಿನಿಪ್ಲೆಕ್ಸ್ಗೆ ಬಂದು ಇಡೀ ದಿನ ಆಟ ಆಡ್ಬೋದು. ಹಾಂ ಅದಕ್ಕೆ ತಾನೇ ಬೇಗ ಬರೋದಿಲ್ಲಿ. ಏನು ಒಂದೊಂದಲ್ಲ ಎರಡೆರಡಲ್ಲ ಅಲ್ವಾ, ಎಷ್ಟೊಂದಿದೆ, ಏನೇನೇನೋ ಇದೆ. ಬೈಕ್ ರೇಸ್ದು ಫುಲ್ ಆ ಫೀಲೇ ಕೊಡುತ್ತೆ ನೋಡಿ ಇಲ್ಲಿ. ಇಲ್ಲ ಐಮ್ಯಾಕ್ಸ್, ಇದು ಐಮ್ಯಾಕ್ಸ್ ಇದೆ ಎಲ್ಲ ಸೂಪರ್, ಲೈಕ್ ಚೇರ್ ಎಲ್ಲಾನು ಶೇಕರ್ ಅದು ಚೆನ್ನಾಗಿತ್ತಲ್ಲ ಎಕ್ಸ್ಪೀರಿಯನ್ಸ್. ಡಿ ಬಾಕ್ಸ್ ಅದು, ಅದು ಡಿ ಬಾಕ್ಸ್. ಎ ವಿ ಎಕ್ಸ್ ಅಂದರೆ ಸೌಂಡ್ ಎಫೆಕ್ಟ್, ಸೌಂಡ್ ಎಫೆಕ್ಟ್. ಡಿ ಬಾಕ್ಸ್ ಚೆನ್ನಾಗಿರುತ್ತೆ, ಅದೇ ಟಾಪ್ ಲೆವೆಲ್ ಲೈಕ್ ಚೇರ್ ಅದ್ರ ಜೊತೆ ಸ್ಕ್ರೀನ್ ಜೊತೆ ಮೂವ್ ಆಗ್ತಾ ಇರೋದು ಲೈಕ್ ಥ್ರಿಲ್ಲಿಂಗ್. ಅದ್ರ ಜೊತೆ 3D ನೋಡೋ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್. ನಾವು ಆಗಲೇ 4-5 ಫಿಲಮ್ ಆ ಥರ ಹೋಗಿದ್ವಲ್ಲ, ಡಿ ಬಾಕ್ಸ್ ಡಿ ಬಾಕ್ಸ್ ಪ್ಲಸ್ 3D ಮಾತ್ರ ಸೂಪರ್ ಎಕ್ಸ್ಪೀರಿಯನ್ಸ್. ಗ್ರಿಂಡರ್ವಾಲ್ಡ್ ಸ್ಪೈಡರ್ಮ್ಯಾನ್ಗೆ ಹೋಗಿದ್ವಿ ಆಮೇಲೆ ಅವೆಂಜರ್ಸು ಇಲ್ಲೇ ಹೋಗಿದ್ವಿ. ಸೊ ಸುಮಾರು ಫಿಲಮ್ಸ್ ಡಿ ಬಾಕ್ಸ್ ಪ್ಲಸ್ 3D ಮಾತ್ರ ತುಂಬ ಚೆನ್ನಾಗಿರೋದಪ್ಪ. ಮುಂಚೆ ನಾವು ಸ್ಕಾರ್ಪ್ರೋಲ್ ಇದ್ದಾಗಂತೂ ಆಲ್ಮೋಸ್ಟ್ ಎವ್ರಿ ಮಂತ್ಲಿ ಒಂದ್ ಫಿಲಮ್ ಅಂತ ಗ್ಯಾರಂಟಿ. ಏನ್ ತಗೊಳಕ್ ಬಂದಿದ್ಯಾ ಮತ್ತೆ? ಎಲ್ರು ತಿಂತೀರಿ ಅಂತ ನಿನ್ಗೂ ಶುರುವಾಗೋಯ್ತಾ? ಒಂದಡಿ ಬೇಗ ಬೇಗ ನಿನ್ನಂಗ ಆದ್ರೆ ಆಯ್ತು. ನೀನ್ ಫೋನ್ ತಂದಿಲ್ವಲ್ಲ ಇನ್ನೊ ಬ್ಲಾಕ್ ಕೇಳ್ಕೊಂಡ್ ಬಂದೆ, ಟಿಕೆಟ್ ಇಲ್ಲ ವಾಪಸ್ ಬರಲ್ಲ ಅಂತ ಅದಕ್ಕೆ ಬಂದೆ. ಆಕ್ಚುಲಿ ಥಿಯೇಟರ್ ಒಳಗಡೆ ಮಜಾನೇ ಇತ್ತು, ಕೂತಿದ್ವಿ. ಶುರು ಆಗೋ ಮುಂಚೆ ಅವರು ಬೇರೆ ಫಿಲಮ್ ಟ್ರೈಲರ್ ಎಲ್ಲಾನು ಹಾಕ್ತಿದ್ರಲ್ಲ, ಎಲ್ಲರೂ ಪಾಪ್ಕಾರ್ನ್ ತಿನ್ನೋ ನೋಡಿ ಆಕ್ಚುಲಿ ನನಗೂ ಆಸೆ ಆಯಿತು. ಮುಂಚೆ ಡಿಸೈಡ್ ಮಾಡಿದ್ವಿ ಹಶ್ವಾದ್ರೆ ಪಿಜ್ಜಾ ತೊಳೋಣ ಅಂತ.
ಆದ್ರೆ ಅವಾಗ ಹಸಿವಿರ್ಲಿಲ್ಲ, ಸರಿ ಬೇಡ ಬಿಡು ಅಂತ ನಾನೇ ಕರ್ಕೊಂಡು ಬಂದೆ. ಮಧ್ಯದಲ್ಲಿ ನನಗೆ ಹಸಿವಾಗೋಕೆ ಶುರುವಾಯಿತು, ನಾನೇ ಹೋಗಿ ತರ್ತೀನಿ ಅಂತ ಹೋದೆ. ಬಟ್ ಆಮೇಲೆ ನಾನು ಟಿಕೆಟ್ ನನ್ನ ಫೋನ್ ಕೂಡ ತೊಗೊಂಡು ಹೋಗಿರಲಿಲ್ಲ. ಇನ್ನು ಒಳಗೆ ಬಿಡ್ತಾರೋ ಇಲ್ವೋ ಅಂತ ಪ್ರಶಾಂತ್ ನನ್ನ ಮತ್ತೆ ಕರ್ಕೊಂಡು ಹೋಗೋಕೆ ಬಂದರು. ಮಜಾ ಇತ್ತು ಮಾತ್ರ. ಸೊ ನಮ್ಮ ಫಿಲಮ್ ಮುಗ್ದಾಗ 9:45 ಆಗಿತ್ತು. ಆದರೂ ಹೊರಗಡೆ ಎಷ್ಟು ಬೆಳಕಿದೆ, ಸಮ್ಮರ್ಸಲ್ಲಿ ಇದ್ದೇ ಸೂಪರ್ ಸ್ಪೆಷಲ್ ಅಪ್ಪ. ಜಾಸ್ತಿ ಟೈಮ್ ಬೆಳಕಿರುತ್ತೆ, ಆರಾಮಾಗಿ ಹೊರಗಡೆ ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಪಿಝಾ ತಿನ್ಕೊಂಡು ಮೂವಿ ಅಂತ ನೋಡಿದ್ವಿ, ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಲೈಕ್ ಮೈಂಡ್ ಬ್ಲೋಯಿಂಗ್ ಆಗೋಯ್ತು ಅಂತ ನಮ್ಗಂತೂ ಕ್ರೇಜಿ ಆಗಿತ್ತು. ಎಕ್ಸ್ಪ್ಲೇನ್ ಮಾಡೋಕಾಲ ನಿಜವಾಗ್ಲೂ ಒಂಥರ ತಲೆಗೇನೆ ಒಂಥರ ಹುಳ ಬಿಟ್ಟಂಗೆ, ಲೈಕ್ ಕ್ರೇಜಿ ಆಗಿತ್ತು. ಮನೆಗೆ ಅಮೆಝಾನ್ ಅಲ್ಲಿ ಬಂದಾಗ ಇನ್ನೊಂದ್ಸಲ ಗ್ಯಾರಂಟಿ ನೋಡ್ಬೇಕಾಗುತ್ತೆ. ಸೊ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ನಾವಿಬ್ರೆ ನಿಮ್ಮ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತ ಮೀಟ್ ಮಾಡ್ತೀವಿ. ನೀವೆಲ್ಲ ಖುಷಿಯಾಗಿ ಬಿಂದಾಸಾಗಿ ಎಂಜಾಯ್ ಮಾಡ್ತಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.